ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಕೆ ಇ ವತಿಯಿಂದ ರೆಗ್ಯುಲರ್ ಅಲ್ಲಡೆಲ್ ಸೈನ್ಸ್ ಮತ್ತು ಬಿ ಪಿ ಟಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಸ್ಟೆಪ್ದ ಏನು ಮಾಡಿದ್ರ ಅಂತಂದರೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿರುವಂಥದ್ದು ಮುಂದೆ ಯಾವುದೇ ಥರದಂಥ ಒಂದು ಸ್ಟೆಪ್ಗಳನ್ನು ಮುಂದುವರಿಸಿಲ್ಲ ಜಸ್ಟ್ ಅವರು ರ್ಯಾಂಕ್ ನಂಬರ್ಗಳನ್ನು ಕೊಟ್ಟು ಅದನ್ನು ವಿದ್ಯಾರ್ಥಿಗಳಿಗೆ ಒಂದು ಏನಂದರೆ ಸ್ಪಷ್ಟತೆಯನ್ನು ಕೊಟ್ಟಿರೋವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಿಮ್ಮ ಒಂದು ಅಲ್ಲಡಲು ಸೈನ್ಸನ್ನು ನಮ್ಮ ಕಿ ಮುಖಾಂತರನೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಮುಂದಿನ ದಿನಗಳಂದರೆ ಯಾವಾಗ ಅಂತಂದರೆ ಈಗ ಏನು ನಡೆದಿದೆ ಬಿ ಎಸ್ ಸಿ ನರ್ಸಿಂಗು ಇಂಜಿನಿಯರಿಂಗು ಮೆಡಿಕಲ್ ಸೈನ್ಸ್ದು ಇವೆಲ್ಲ ಕೋರ್ಸ್ಗಳನ್ನು ಫಸ್ಟ್ ರೌಂಡ್ ಮುಗಿಯು ಮುಗಿದು ಮುಗಿದ ಮೇಲೆ ಓಕೆ ಮುಗಿದ ಮೇಲೆ ಅಂದರೆ ಈಗ ಅಂದಾಜಾಗಿ ಮುಂದಿನ ತಿಂಗಳು ಸೆಕೆಂಡ್ ವೀಕಲ್ಲಿ ವೀಕ್ ತನಕ ಬಿ ಪಿ ಟಿ ಮತ್ತು ಎ ಎಚ್ ಎಸ್ ಹಲದ ಸೈನ್ಸ್ ಕೋರ್ಸ್ಗಳ ಬಗ್ಗೆ ಯಾವುದೇ ಥರದಂಥ ಒಂದು ಅಪ್ಡೇಟನ್ನು ಮಾಡುವಂಥ ಚಾನ್ಸಸ್ ಇಲ್ಲ ಕೆ ಇವತ್ತಿಂದ ನೀವು ಮುಂದಿನ ತಿಂಗಳು ಎರಡನೇ ವಾರ ತನಕ ಕಾಯಬೇಕಾಗುತ್ತೆ ರೆಗ್ಯುಲರ್ ವಿದ್ಯಾರ್ಥಿಗಳು ಮತ್ತು ಲ್ಯಾಟ್ರಿ ಇಂಟ್ರಿ ಇದು ಲ್ಯಾಟ್ರಿ ಇಂಟ್ರಿ ವಿದ್ಯಾರ್ಥಿಗಳಿಗೆ ಇವರುಗಳು ಕೂಡ ಏನಪ್ಪ ಅಂತಂದರೆ ನನಗೆ ಅಕ್ಸೆಪ್ಟಿಡ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಇಪ್ಪತ್ತ್ಮೂರರಲ್ಲಿ ಸಿಮಲ್ಟೇನ್ಸ್ಲಿ ರೆಗ್ಯುಲರ್ ಮತ್ತು ಲ್ಯಾಟ್ರಿ ಇಂಟ್ರಿ ಎರಡೂ ಕೂಡ ಅಟ್ ಎ ಟೈಮ್ ಮಾಡಿದ್ರೆ ಸೊ ಆ ಒಂದು ಎಕ್ಸೆಪ್ಟೆಡ್ ಮೇಲೆ ನೋಡ್ಬೋದು ನಿಮಗೂ ಕೂಡ ಮುಂದಿನ ತಿಂಗಳೇ ಎರಡನೇ ವಾರದ ನಂತರ ನಿಮ್ಗೆ ಗೊತ್ತಾಗುತ್ತೆ ಲ್ಯಾಟ್ರಿ ಇಂಟ್ರಿ ವಿದ್ಯಾರ್ಥಿಗಳಿಗೆ ಇದನ್ನು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡುವಂಥದ್ದು ಬಟ್ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಪ್ಲಿಕೇಶನ್ಗಳನ್ನು ಕೊಟ್ಟು ಕ್ಲೋಸ್ ಮಾಡಿದ್ದಾರೆ ಅವರುಗಳಿಗೆ ರ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ ಯಾರಾಗಿಲ್ಲ ರ್ಯಾಂಕ್ ಇನ್ನೂ ಅವರಿಗೆ ಬಂದಿಲ್ಲ ಅವರು ಕೆಗೆ ಹೋಗಿ ವಿಸಿಟ್ ಮಾಡಬೇಕು ರಿಕ್ವೆಸ್ಟ್ ಮಾಡ್ಕೋಬೇಕು ರ್ಯಾಂಕ್ಗಳನ್ನು ಕೊಡಿ ಅಂತ ಅಂದರೆ ಅಪ್ಲಿಕೇಶನ್ ಹಾಕಿರುವಂತರೂ ಮಾತ್ರ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳು ಮುಂದಿನ ತಿಂಗಳು ಎರಡನೇ ವಾರ ತನಕ ಕಾಯಬೇಕು ನಿಮಗೆ ಯಾವುದೇ ಒಂದು ಆದೇಶ ಬರ್ಬೋದು ಬಟ್ ಹೋದ ವರ್ಷದ ಒಂದು ಕಂಪ್ಯಾರಿಸನ್ ಮಾಡಿದರೆ ಹೋದ ವರ್ಷ ಏನು ಮಾಡ್ತಂದರೆ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಅಂದರೆ ಅಕ್ಟೋಬರ್ ಮಂತಲ್ಲಿ ಲ್ಯಾಟ್ರಿ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿದರು ಮತ್ತು ಡಿಸೆಂಬರ್ ಮಂತಲ್ಲಿ ಆಪ್ಷನ್ ಎಂಟ್ರಿಗಳು ಸ್ಟಾರ್ಟ್ ಆಗಿದ್ದವು ಸೊ ಈ ವರ್ಷ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿವೆ ಅಂದರೂ ಕೂಡ ಮುಂದಿನ ತಿಂಗಳು ಎರಡನೇ ವಾರ ನಂತರ ಯಾವುದೇ ಥರದಂಥ ಒಂದು ಮಾಹಿತಿ ನಿಮಗೆ ಬರ್ಬೋದು ಅಲ್ಲಿ ತನಕ ಕಾಯಬೇಕು ಸೊ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತಂದರೆ ಇದು ರಿಮೈಂಡರ್ ವಿಡಿಯೋ ಅಂತ ಹೇಳ್ತೀವಿ ಸೊ ಇಲ್ಲಿ ರಿಮೈಂಡರ್ ವಿಡಿಯೋ ಯಾಕಂದರೆ ನಾವು ಪ್ರತಿದಿನ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ಸ್ ಕೊಡಲಿಕ್ಕೆ ಒಂದು ವಿಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ನಡೆ ಮಧ್ಯದಲ್ಲಿ ಆಗಿರಲಿಲ್ಲ ಎಂಟ್ರಿ ವಿದ್ಯಾರ್ಥಿಗಳಿಗೆ ಮತ್ತು ಲೈವನ್ನು ಕೂಡ ನನಗೆ ವರ್ಕ್ ಜಾಸ್ತಿ ಇರೋದ್ರಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಲೈವಲ್ಲಿ ಬರಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಸೊ ಹೀಗಾಗಿ ಇದೊಂದು ಜಸ್ಟ್ ರಿಮೈಂಡರ್ ವಿಡಿಯೋ ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗ ಅಯ್ಯೋ ಇನ್ನೂ ಲೇಟ್ ಆಯಿತು ಯಾಕೆ ಬಿಟ್ಟಿಲ್ಲ ಅಂತ ಟೆನ್ಷನ್ ತೋದರೆ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ಮುಂದಿನ ತಿಂಗಳು ನಿಮಗೆ ಒಂದು ನೋಟಿಸ್ಫಿಕೇಷನನ್ನು ಬಿಡ್ಬೋದು ಕೆ ಈ ವತಿಯಿಂದ ನೋಟಿಸ್ಫಿಕೇಷನ್ ಬಂದ ಮೇಲೆ ನಿಮಗೆ ಪ್ರೊಸೀಜರ್ಗಳು ಸ್ಟಾರ್ಟ್ ಆಗ್ತವೆ ಸೊ ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಗತ್ತೆ